ತುಳುನಾಡಿನಲ್ಲಿ ನಾಗರಾಧನಿಗೆ ಬಹಳ ಮಹತ್ವ ಇದೆ. ಇರೋ ನಾಗರ ಪಂಚಮಿ ಹಬ್ಬದ ನಂತರ ಎಲ್ಲ ಹರಿದಿನಗಳು ಪ್ರಾರಂಭವಾಗ್ತದೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಬರುವ ನಾಗರ ಪಂಚಮಿ ಈ ಬಾರಿ ಶ್ರಾವಣ ಮಾಸದಲ್ಲಿ ಬಂದಿರುವುದು ಕೂಡ ಒಂದು ವಿಶೇಷ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮುಂಜಾನೆಯಿಂದ ಜನ ಶ್ರದ್ಧಾ ಭಕ್ತಿಯಿಂದ ನಾಗರ ಪಂಚಮಿ ಆಚರಣೆಯಲ್ಲಿ ತೊಡಗಿದ್ದಾರೆ. ಕುಟುಂಬದ ಮೂಲ ನಾಗಬನದಲ್ಲಿ ನಾಗನ ಕಲ್ಲಿಗೆ ಹಾಲು ಎರೆಯಬೇಕು, ತುಂಬಿಲ ನೀಡಬೇಕು ಎಂಬ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ವರ್ಷಕ್ಕೊಂದು ಬಾರಿಯಾದರೂ ಕುಟುಂಬ ಒಟ್ಟಾಗಿ ಮೂಲ ನಾಗನ ಆರಾಧನೆ ಮಾಡುವುದು ಸಂಪ್ರದಾಯ. ಹಾಲು, ಅರಸಿನ, ತುಪ್ಪ, ಜೇನು, ಸಿಯಾಳದಿಂದ ನಾಗನ ಕಲ್ಲಿಗೆ ಅಭಿಷೇಕವನ್ನು ಮಾಡಲಾಯಿತು. ಅರಳು ಬೆಲ್ಲ, ಹಣ್ಣು, ಹೂವುಗಳಿಂದ ನಾಗನ ಕಲ್ಲನ್ನ ಸಿಂಗಾರ ಮಾಡಲಾಯಿತು. ಅಡಿಕೆ ಹಿಂಗಾರವನ್ನ ಇಂದು ವಿಶೇಷವಾಗಿ ನಾಗದೇವರಿಗೆ ಅರ್ಪಣೆ ಮಾಡಲಾಗ್ತದೆ. ಸಾರ್ವಜನಿಕ ನಾಗಬನ ದೇವಸ್ಥಾನಗಳಲ್ಲಿರುವ ನಾಗಬನ ಕುಟುಂಬದ ಮತ್ತು ಮನೆಗಳಲ್ಲಿರುವ ನಾಗಬನಗಳಲ್ಲಿ ಜನ ಇವತ್ತು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿಸಿದರು.